ಮೈಸೂರಿನಿಂದ ಹುಬ್ಬಳ್ಳಿ ರೈಲು ಗಾಡಿ ತಡವಾಗಿ ಚಲಿಸಿದ್ದಕ್ಕೆ ಪ್ರಯಾಣಿಕರ ಪರದಾಟ. ಮೈಸೂರಿನಿಂದ ಹುಬ್ಬಳ್ಳಿಗೆ ಈ ಹಂಪಿ ಗಾಡಿಯು ಹಾಗೂ ಬೆಂಗಳೂರಿನಿಂದ ಹುಬ್ಬಳ್ಳಿ ಕಡೆ ರಾತ್ರಿ ವೇಳೆ ಚಲಿಸುವ ಈ ರೈಲು ಗಾಡಿ ಸಂಖ್ಯೆ 16592 16591. ಈ ಗಾಡಿಯು ಬೆಳಿಗ್ಗೆ 10:20ಕ್ಕೆ ಹುಬ್ಬಳ್ಳಿಗೆ ಚಲಿಸಬೇಕಾಗಿತ್ತು. ಈ ರೈಲು ಗಾಡಿಯು ಬೆಳಿಗ್ಗೆ 9:40ಕ್ಕೆ ಬಳ್ಳಾರಿ ಚಲಿಸಿದರೆ ಬೆಳಗಿನ ಜಾವ ಮುಂದೆ ಹೋಗುವ ಈ ರೈಲು ಗಾಡಿಯು ನಡಮೈದದಲ್ಲಿ ಸಮಯ ಕಳೆದು ಹೋದರಿಂದ ರೈಲು ಗಾಡಿಯಲ್ಲಿ ಇದ್ದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಎಂದು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ವಿಆರ್ ನಾರಾಯಣ ರೆಡ್ಡಿ, ಬನದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಆಗ್ರಹಿಸಿದರು. ಹೌದು, ಈ ರೈಲು ಗಾಡಿಯು ಮೊದಲಿಗೆ ಸರಿಯಾದ ಸಮಯಕ್ಕೆ ಬಂದು ಸೇರುತ್ತಿತ್ತು. ಈ ರೈಲು ಗಾಡಿಯು ತಡವಾಗಿ ಬರುವುದರಿಂದ ಈ ವೇಳೆಯಲ್ಲಿ ಪ್ರಯಾಣಿಕರಿಗೆ ಮುಂದೆ ಆಫೀಸಿನ ಸಮಯ, ಮುಂದೆ ಜಿಲ್ಲೆಗೆ ಹೋಗುವ ಪ್ರಯಾಣಿಕರ ಪರದಾಟವನ್ನು ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಯಿತು ಎಂದರು. ಈ ಸಂದರ್ಭದಲ್ಲಿ ರೈಲ್ವೆ ಅಧಿಕಾರಿಗಳು ಈ ರೈಲು ಗಾಡಿಯನ್ನು ಸರಿಯಾದ ಸಮಯಕ್ಕೆ ಓಡಿಸಬೇಕು, ಇಲ್ಲವಾದರೆ ಈ ರೈಲ್ವೆ ಗಾಡಿಗೆ ಬರುವಂತಹ ಎಲ್ಲ ಪ್ರಯಾಣಿಕರಿಗೆ ತೊಂದರೆಯಾಗುತ್ತದೆ. ಇದೇ ರೀತಿಯಾಗಿ ತಡವಾಗಿ ಬಂದರೆ ಎಲ್ಲ ಪ್ರಯಾಣಿಕರು ಬಸ್ಸಿಗೆ ಬರುವಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಆಗ್ರಹಿಸಿದರು. ಹಂಪಿ ಗಾಡಿ 16592 ಈ ಗಾಡಿ ಇವತ್ತು ಜಲ್ದಿ ಬರ್ಬೇಕಾಯ್ತು. ಹುಬ್ಬಳ್ಳಿನ ಇವತ್ತು ಎಷ್ಟು 10 ಗಂಟೆಗೆ ತಲುಪುವಂತ 10:20ಕ್ಕೆ ತಲುಪುವಂತ ಗಾಡಿ ಇವತ್ತು ಬಳ್ಳಾರಿಗೆ 9:00 ರೀಚ್ ಆಗೈತಿ. ಇನ್ನು ಇವತ್ತು ಮುಂದೊಂದು ಪ್ರಯಾಣಿಕರಿಗೆ ಮುಂದೆ ಎಲ್ಲರ ಅರ್ಜೆಂಟ್ ಆಫೀಸ್ ಹೋಗೋರಿಗೆ ಬರೋರಿಗೆ ಬಹಳ ತೊಂದರೆ ಆಗೈತಿ. ಇದು ಸರ್ಕಾರ ಇವತ್ತು ಇದೇ ತರನ ಇವತ್ತು ಲೇಟ್ ಆಗಿ ಅಂತ ಬಂದ್ರ ಅದು ಮುಂದಿನ ದಿನಬಂತ ಎಲ್ಲರಿಗೆ ತೊಂದರೆ ಐತಿ. ಆಮೇಲೆ ಇವತ್ತು ರೈಲ್ವೆ ಬುಕ್ ಮಾಡೋರಿಗೆ ತೊಂದರೆ, ಆಮೇಲೆ ಜನರಲ್ ಹೋಗೋರಿಗೆ ತೊಂದರೆ. ಆಮೇಲೆ ಹೆಚ್ಚಿನ ರೀತಿಯ ಡಬ್ಬೆ ಹಾಕಿಲ್ಲ ಸರ್ಕಾರ, ಹೆಚ್ಚಿನ ರೀತಿಯ ಡಬ್ಬೆ ಹಾಕಬೇಕು. ಆಮೇಲೆ ಹೆಚ್ಚಿನ ರೀತಿಯ ಡಬ್ಬೆ ಹಾಕಿ ಬುಕ್ ಮಾಡೋರಿಗೆ ಅನುಕೂಲ ಐತಿ, ಅವ್ರಿಗೆ ಅನುಕೂಲ ಐತಿ. ಇವತ್ತು ರೈಲ್ವೆ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಪ್ರಯಾಣಿಕರಿಗೆ ಎಲ್ಲರಿಗೂ ತೊಂದರೆ ಐತಿ. ಇದನ್ನ ಶೀಘ್ರದಲ್ಲಿ ಇದನ್ನ ರೈಟ್ ಟೈಮ್ ಓಡಿಸುವಂತ ವ್ಯವಸ್ಥೆ ಇದು ಸರ್ಕಾರ ಮಾಡಬೇಕು. ಇಲ್ಲಿದ್ರೆ ಬಹಳ ತೊಂದರೆ ಆಗುತ್ತೆ ಅಂದು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೇನೆ. ದಾದಾ ನೋಡ್ತಾ ಇರಿ BMD TV News.